ಹಾಯ್, ಗ್ರೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಿಳರಿಗೂ ಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ನೀವು ಯಾವುದಾದ್ರೂ ಒಂದು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ನ ಮಾಡಬೇಕಾದ್ರೆ ಯಾವ ಒಂದು ಫ್ಯಾಕ್ಟರ್ನ ತುಂಬ ಗಮನದಲ್ಲಿ ಇಟ್ಕೊತೀರಾ? ರಿಟರ್ನ್ಸ್, ರಿಟರ್ನ್ಸ್, ರಿಟರ್ನ್ಸ್. ಕರೆಕ್ಟ್ ಅಲ್ವಾ? ನೀವು ಸ್ಟಾಕ್ಸ್ ಮೇಲೆ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡೋಕ್ಕಿಂತ ಮುಂಚೆ ಯಾವ ವಿಚಾರದ ಬಗ್ಗೆ ಜಾಸ್ತಿ ಗಮನ ಕೊಡ್ತೀರಾ? ಕ್ಯಾಪಿಟಲ್ ಅಪ್ರಿಸಿಯೇಷನ್ ಬಗ್ಗೆ ಅಲ್ವಾ? ಅದೇ ರೀತಿ ನೀವು ಯಾವ್ದಾದ್ರು ಒಂದು ಫಿಕ್ಸ್ಡ್ ಇನ್ಕಮ್ ಸೋರ್ಸ್, ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಯಾವ ವಿಚಾರದ ಬಗ್ಗೆ ಗಮನ ಕೊಡ್ತೀರಾ? ಇಂಟ್ರೆಸ್ಟ್ ರೇಟ್ ಬಗ್ಗೆ ತಾನೆ. ಎಸ್, ಬೇರೆ ಬೇರೆ ಸ್ಕೀಮ್ಸ್ ಯಾವ್ದಾವುದು ಮತ್ತೆ ಅದರಲ್ಲಿರೋ ಇಂಟ್ರೆಸ್ಟ್ ರೇಟ್ ಏನು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ. ಬಟ್ ನಿಮ್ಗೊಂದು ವಿಚಾರ ಗೊತ್ತಾ? ರೀಸೆಂಟ್ ಆಗಿ ನಮ್ಮ ಗೌರ್ಮೆಂಟು ಕೆಲವೊಂದು ಫಿಕ್ಸ್ಡ್ ಇನ್ಕಮ್ ಸೋರ್ಸ್ ಅಂತ ಅಂದ್ರೆ ಎಸ್ಪೆಷಲಿ ನಮ್ಮ ಪೋಸ್ಟ್ ಆಫೀಸ್ ಸ್ಕೀಮ್ ಅಲ್ಲಿ ಇದ್ದಂತಹ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ದಾರೆ. ಅಂಡ್ ಈಗ ನೀವು ಆ ಒಂದು ಸ್ಕೀಮ್ಗಳಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ನು ಸಹ ಪಡಿಬಹುದು. ಸೊ ನೀವು ಸುಮಾರು ಜನ ಏನೋ ಕಾತುರದಿಂದ ಕಾಯ್ತಿರ್ಬೋದು, ಯಾವ್ದಪ್ಪ ಅದೆಲ್ಲ ಸ್ಕೀಮು ಮತ್ತೆ ಅದರಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟೆಲ್ಲ ಇರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅಂಡ್ ಇನ್ನ ಸುಮಾರು ಜನ ಫಸ್ಟ್ ಆಫ್ ಆಲ್ ಈ ಪೋಸ್ಟ್ ಆಫೀಸ್ ಸ್ಕೀಮ್ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಸೊ ತಡ ಮಾಡ್ದೇನೆ ಈ ಒಂದು ವಿಡಿಯೋಲಿ ನಾವು ಇವತ್ತು ಪೋಸ್ಟ್ ಆಫೀಸ್ ಸ್ಕೀಮ್ ಅಂದ್ರೆ ಏನು, ಅಂಡ್ ಯಾವ ಕಾರಣಕ್ಕಾಗಿ ನಾವು ಪೋಸ್ಟ್ ಆಫೀಸ್ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬಹುದು, ಅಂಡ್ ಪೋಸ್ಟ್ ಆಫೀಸ್ ಸ್ಕೀಮ್ ಅಲ್ಲಿರೋ ಬೇರೆ ಬೇರೆ ಡಿಫ್ರೆಂಟ್ ಸ್ಕೀಮ್ಗಳು ಯಾವುದು ಮತ್ತೆ ಅದರ ಕರೆಸ್ಪಾಂಡಿಂಗ್ ಇಂಟ್ರೆಸ್ಟ್ ರೇಟ್ ಎಷ್ಟು, ಅಂಡ್ ಈ ಒಂದು ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ ಅಲ್ಲಿ ಒಂದು ಅಕೌಂಟ್ನ ಹೇಗೆ ಓಪನ್ ಮಾಡೋದು, ಇದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಅಲ್ಲಿ ಮಾತಾಡೋ ಪ್ರತಿಯೊಂದು ವಿಚಾರವೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಸ್ಕಿಪ್ಪು ಮಾಡಬೇಡಿ, ಫಾರ್ವರ್ಡು ಮಾಡಬೇಡಿ, ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಗ್ರೋ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಪ್ರತಿದಿನ ಆ್ಯಂಡ್ ಪ್ರತಿ ವಾರ ಫಿನಾನ್ಸ್ ರಿಲೇಟೆಡ್ ಒಂದು ಇಂಟ್ರೆಸ್ಟಿಂಗ್ ಕಾಂಟೆಂಟ್ನ ನಾವು ಪೋಸ್ಟ್ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ನೀವು ಅದನ್ನು ನೋಡಿ ಸ್ಮಾರ್ಟ್ ಆಗ್ತಾನೆ ಇರ್ಬೋದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೇದಾಗಿ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ ಅಂದ್ರೆ ಏನು? ಸಿಂಪಲ್ ಆಗಿ ಹೆಸರೇ ಹೇಳೋ ಹಾಗೆ ಪೋಸ್ಟ್ ಆಫೀಸ್ ಅವರು ಆಫರ್ ಮಾಡುವಂತಹ ಕೆಲವೊಂದು ಸೇವಿಂಗ್ ಸ್ಕೀಮ್ಗಳೇ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್. ಅದರಲ್ಲಿ ನಿಮಗೆ ಸುಮಾರು ರಿಲಯಬಲ್ ಮತ್ತೆ ರಿಸ್ಕ್ ಫ್ರೀ ಆಪ್ಷನ್ಸ್ನ ಅವರು ನಿಮಗೆ ಕೊಡ್ತಾರೆ ಇನ್ವೆಸ್ಟ್ಮೆಂಟ್ನ ಮಾಡೋದಕ್ಕೋಸ್ಕರ. ಅಂಡ್ ಹೇಗೆ ನೀವೊಂದು ಬ್ಯಾಂಕ್ಗೆ ಅಥವಾ NBFCಗೆ ಹೋಗಿ ನಿಮ್ಮ ಒಂದು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡ್ತೀರೋ ಅದೇ ರೀತಿ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಸೇವಿಂಗ್ಸ್ ಅಕೌಂಟ್ನ ಅಲ್ಲಿ ಓಪನ್ ಮಾಡ್ಬೋದು. ಅಂಡ್ ಎಸ್ಪೆಷಲಿ ಈ ಒಂದು ಪೋಸ್ಟ್ ಆಫೀಸಲ್ಲಿ ನಿಮಗೆ FD ಮತ್ತೆ RD ಅಂದರೆ ರೆಕರಿಂಗ್ ಡೆಪಾಸಿಟ್. ಅಂಡ್ ಈ ಒಂದು ರೆಕರಿಂಗ್ ಡೆಪಾಸಿಟ್ ಅಂದರೆ ಏನು ಅಂತಂದರೆ ಹೇಗೆ ನೀವು ತಿಂಗಳು ತಿಂಗಳು ಅಥವಾ ಒಂದು ಫಿಕ್ಸ್ಡ್ ರೆಗ್ಯುಲರ್ ಟೈಮ್ ಇಂಟರ್ವಲ್ ಅಲ್ಲಿ ಒಂದು ಫಿಕ್ಸ್ಡ್ ಅಮೌಂಟ್ನ ನೀವು ಡೆಪಾಸಿಟ್ ಮಾಡ್ತಾ ಬರ್ತಿರ್ತೀರ. ಅಂಡ್ ಅದಕ್ಕೆ ನಿಮಗೊಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಕೂಡ ಕೊಡ್ತಾರೆ. ಇದೇ ತರಹದ ಸುಮಾರು ಇನ್ನೋ ಸ್ಕೀಮ್ಗಳನ್ನ ಪೋಸ್ಟ್ ಆಫೀಸ್ ಅವರು ಕೊಡ್ತಾರೆ. ಅಂಡ್ ಹೋಗ್ತಾ 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 ಎಲ್ಲಾನೂ ಈ ಒಂದು ವಿಡಿಯೋಲಿ ಮಾತಾಡೋಣ. ಸೊ ಈಗ RD ಬಗ್ಗೆ ಮಾತಾಡೋ ಹಾಗಿದ್ರೆ, ರೆಕರಿಂಗ್ ಡೆಪಾಸಿಟ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಆಗಲೇ ಹೇಳಿರೋ ಹಂಗೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟು ಫಿಕ್ಸ್ಡ್ ಇಂಟರ್ವಲ್ ಅಲ್ಲಿ ಆಗಿರುತ್ತೆ ಮತ್ತೆ ಫಿಕ್ಸ್ಡ್ ಅಮೌಂಟ್ ಆಗಿರುತ್ತೆ, ಅದಕ್ಕೆ ನಿಮಗೊಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ, ಓಕೆನಾ? ಅಂಡ್ ಅದ್ರ ಜೊತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಒಂದು ಕ್ಯಾಪಿಟಲ್ ಅಂದ್ರೆ ನೀವು ಏನು ಒಂದು ಹಣನ ಹೂಡಿಕೆ ಮಾಡಿರ್ತೀರಾ ಅಥವಾ ಸೇವ್ ಮಾಡಿರ್ತೀರಾ ಅದರ ಒಂದು ಸೇಫ್ಟಿನೂ ಸಹ ಇವರು ನಿಮಗೆ ಕೊಡ್ತಾರೆ. ಅಂಡ್ ನಮ್ಮ ಗೌರ್ಮೆಂಟ್ ಬಂದು ಪ್ರತಿ 3 ತಿಂಗಳು ಅಂದ್ರೆ ಪ್ರತಿ ಕ್ವಾರ್ಟರ್ ಅಲ್ಲಿ ಈ ಒಂದು ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಸ್ ಮೇಲಿರೋ ಒಂದು ಇಂಟ್ರೆಸ್ಟ್ ನ ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂಡ್ ನಿಮಗೊಂದು ವಿಚಾರ ಗೊತ್ತಾ? ನಮ್ಮ ಇಂಡಿಯಾ ಅಲ್ಲಿ ಪೋಸ್ಟ್ ಆಫೀಸ್ ಅನ್ನೋದು ಒನ್ ಆಫ್ ದ ಓಲ್ಡೆಸ್ಟ್ ಆರ್ಗನೈಸೇಷನ್ಸ್. ಅಂಡ್ ಇದು ಬ್ರಿಟಿಷರ ಕಾಲದಲ್ಲಿ ಅಂದ್ರೆ 1854 ಇದು ಸ್ಟಾರ್ಟ್ ಆಗಿತ್ತು. ಅಂಡ್ ಇನಿಷಿಯಲಿ ಇವರು ಬರೀ ಪೋಸ್ಟ್ ಅಂತ ಅಂದ್ರೆ ಈ ಒಂದು ಮೇಲ್ ಡೆಲಿವರಿ ಮಾಡೋದ್ರಲ್ಲಿ ಏನೋ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಅಂಡ್ ಹೋಗ್ತಾ 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 ಈ ಒಂದು ಬ್ಯಾಂಕಿಂಗು ಮತ್ತೆ ಫಿನಾನ್ಷಿಯಲ್ ಸರ್ವಿಸಸ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲ, ನೀವು ಕೇಳ್ಬೋದು, ಅಲ್ಲ ಪಸುಬ್ಬು, ಓಕೆ, ಈ ಬ್ಯಾಂಕ್ಸ್ಗಳು ಮತ್ತೆ NBFCಗಳೆಲ್ಲ ನಮಗೆ ಏನೋ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನ ಕೊಡ್ತವೆ, ಬಟ್ ಅದ್ರ ಜೊತೆಗೇನೆ ಈ ಪೋಸ್ಟ್ ಆಫೀಸಲ್ಲಿ ಅಂಡ್ ಈ ಒಂದು ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಸಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನು ಅಡ್ವಾಂಟೇಜು ನಮಗೆ ಅಂತ ನೀವು ಕೇಳಿದ್ರೆ, ಅಡ್ವಾಂಟೇಜ್ ಇದೆ, ಅದನ್ನು ಈಗ ಫೈಂಡ್ ಔಟ್ ಮಾಡೋಣ. ಯಾವ ಕಾರಣಗಳಿಗಾಗಿ ನಾವು ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ಸುಬ್ಬು ಅಂತ ಕೇಳೋರಿಗೆ ಈ 3 ಪಾಯಿಂಟ್. ಮೊದಲನೇ ಪಾಯಿಂಟ್ ಏನು ಅಂತ ಅಂದರೆ, ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಬ್ಯಾಕ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಒಂದು ರಿಟರ್ನು ಫಿಕ್ಸ್ಡ್ ಆಗಿರುತ್ತೆ ಮತ್ತು ಗ್ಯಾರಂಟಿ ಆಗಿರುತ್ತೆ. ಎರಡನೇ ರೀಸನ್ ಏನು ಅಂತ ಅಂದರೆ, ಈ ಒಂದು ಪೋಸ್ಟ್ ಆಫೀಸ್ಗಳಿಗೆ ಒಂದು ವೈಡರ್ ರೀಚ್ ಇರುತ್ತೆ. ಅಂದರೆ ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಒಂದೊಂದು ಪೋಸ್ಟ್ ಆಫೀಸ್ ಇರೋದ್ರಿಂದ ಏನಾಗತ್ತೆ ಅಂತ ಅಂದರೆ, ಒಂದು ರೀಚ್ ಚೆನ್ನಾಗಿರತ್ತೆ ಮತ್ತು ನಮ್ಮ ಒಂದು ಸಮಾಜದಲ್ಲಿರೋ ಕೆಲವೊಂದು ಅಂಡರ್ ಪ್ರಿವಿಲೇಜ್ ಸೊಸೈಟಿಗೂ ಸಹ ಈ ಒಂದು ಸ್ಕೀಮ್ಗಳು ತುಂಬಾ ಈಸಿಲಿ ಆಕ್ಸೆಸಬಲ್ ಆಗಿರತ್ತೆ. ಆ್ಯಂಡ್ ಪ್ರೆಸೆಂಟ್ಲಿ ಇಂಡಿಯಾದಲ್ಲಿ 150,000 ಜಾಸ್ತಿ ಪೋಸ್ಟ್ ಆಫೀಸ್ಗಳಿದೆ. ಆ್ಯಂಡ್ ಇದರಿಂದಾಗಿ ಇದು ಪ್ರಪಂಚದಲ್ಲೇ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್
ಪೋಸ್ಟಲ್ ನೆಟ್ವರ್ಕ್ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಮೂರನೇ ರೀಸನ್ ಏನು ಅಂತ ಅಂದರೆ, ಈ ಒಂದು ಸ್ಕೀಮ್ಗಳು, ಕೆಲವೊಂದು ಸ್ಕೀಮ್ಗಳು ಏನಿದೆ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಗಳಲ್ಲಿ, ಮಿನಿಮಮ್ ಇನ್ವೆಸ್ಟ್ಮೆಂಟು ತುಂಬ ಕಮ್ಮಿ. ಕೆಲವೊಂದು ಸ್ಕೀಮ್ಗಳಲ್ಲಿ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದಾಗಿ ಕೆಲವೊಂದು ಅಂಡರ್ ಪ್ರಿವಿಲೇಜ್ಡ್ ಸೊಸೈಟಿನೂ ಸಹ ಈ ಒಂದು ಏನೋ ಸೇವಿಂಗ್ ಸ್ಕೀಮ್ಸಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಆ್ಯಂಡ್ ಇದೆಲ್ಲ ನಿಮಗೆ ಒಂದು ಅಡ್ವಾಂಟೇಜ್ ರೀತಿ ಕಂಡ್ರೆ, ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾನೂ ಸಹ ಜನರಿಗೆ ಈ ಪರ್ಟಿಕ್ಯುಲರ್ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತಿದೆ. ಆ್ಯಂಡ್ ಆ ಥರ ಎನ್ಕರೇಜ್ಮೆಂಟ್ ಮಾಡೋ ಒನ್ ಆಫ್ ದ ಸ್ಟೆಪ್ ಯಾವುದು ಅಂತಂದರೆ, ಅದೇ ಯೂನಿಯನ್ ಬಜೆಟ್ 2023. ನಮ್ಮ ಫಿನಾನ್ಸ್ ಮಿನಿಸ್ಟರ್ ಅವರು ರೀಸೆಂಟ್ ಆಗಿ 2 ಪಾಪ್ಯುಲರ್ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್, ಅಂದರೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಮತ್ತು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ಗಳಿಗೆ ಒಂದು ಸ್ವಲ್ಪ ಚೇಂಜಸ್ನ ತಂದರು. ಆ್ಯಂಡ್ ಅದ್ರ ಜೊತೆ ಹೆಣ್ಮಕ್ಳಿಗೆ ಅಂತಲೇ ಒಂದು ಸ್ಪೆಷಲ್ ಸೇವಿಂಗ್ ಸ್ಕೀಮ್ನ ತಂದಿದ್ದಾರೆ. ಅದು ಯಾವುದು ಅಂತಂದರೆ ಮಹಿಳಾ ಸಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ. ಸೊ ಈ ಒಂದು ಸ್ಕೀಮ್ಗಳು ಯಾವ್ದ್ಯಾವುದು, ಆ್ಯಂಡ್ ನಮ್ಮ ಒಂದು ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮಲ್ಲಿ ಇರತಕ್ಕಂತಹ ಬೇರೆ ಬೇರೆ ಸ್ಕೀಮ್ಗಳು ಯಾವುದು ಅಂತ ನೀವು ನನ್ನ ಕೇಳೋ ಹಾಗಿದ್ರೆ, ಮೊದಲನೇದಾಗಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್, ನ್ಯಾಷನಲ್ ಸೇವಿಂಗ್ಸ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್, ನ್ಯಾಷನಲ್ ಸೇವಿಂಗ್ಸ್ ಟೈಮ್ ಡೆಪಾಸಿಟ್ ಅಕೌಂಟ್, ನ್ಯಾಷನಲ್ ಸೇವಿಂಗ್ಸ್ ಮಂತ್ಲಿ ಇನ್ಕಮ್ ಅಕೌಂಟ್, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಕೌಂಟ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್, ಸುಕನ್ಯಾ ಸಮೃದ್ಧಿ ಅಕೌಂಟ್, ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್, ಕಿಸಾನ್ ವಿಕಾಸ್ ಪತ್ರಾರ್ಥ್, PM ಕೇರ್ಸ್ ಫಾರ್ ಚಿಲ್ಡ್ರನ್ ಸ್ಕೀಮ್ 2021, ಮಹಿಳಾ ಸಮಾನ್ ಸೇವಿಂಗ್ ಸರ್ಟಿಫಿಕೇಟ್ 2023. ಈ ಒಂದು ವಿಡಿಯೋಲಿ ನಾವು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಆ್ಯಂಡ್ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಮತ್ತು ಮಹಿಳಾ ಸಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತೀವಿ. ಇನ್ನು ಉಳಿದಿರೋ ಸ್ಕೀಮ್ಗಳ ಬಗ್ಗೆ ಬ್ರೀಫ್ ಆಗಿ ಮಾತಾಡ್ತೀವಿ. ಮೊದಲನೇದಾಗಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಈ ಸ್ಕೀಮಲ್ಲಿ ನೀವು ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಅಮೌಂಟ್ನ ನೀವು ಗಳಿಸ್ಬೋದು ಆನ್ ಅ ಲಂಪ್ಸಮ್ ಡೆಪಾಸಿಟ್. ಯಾರ್ಯಾರಿಗೆ ಏನೋ ಸ್ವಲ್ಪ ರಿಸ್ಕ್ ಜಾಸ್ತಿ ತೊಗೊಳ್ಳೋದಕ್ಕೆ ಇಷ್ಟ ಇರಲ್ವೋ ಅವ್ರಿಗೆ ಇದೊಂದು ಒಳ್ಳೆಯ ಗುಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ ರಿಟರ್ನ್ಸು ಗ್ಯಾರಂಟೀಡ್ ಆಗಿರುತ್ತೆ. ಸೊ ಪ್ರೆಸೆಂಟ್ಲಿ ಈ ಒಂದು ಕ್ವಾರ್ಟರ್ಗೆ ಅಂತ ಅಂದರೆ ಏಪ್ರಿಲ್ ಟು ಜೂನ್ ಕ್ವಾರ್ಟರ್ಗೆ ಈ ಒಂದು ಸ್ಕೀಮಲ್ಲಿರೋ ಒಂದು ಇಂಟ್ರೆಸ್ಟ್ ರೇಟ್ ಬಂದು 7.4% ಪರ್ ಆ್ಯನಮ್. ಆ್ಯಂಡ್ ಕಳೆದ ಕ್ವಾರ್ಟರಲ್ಲಿ ಇದರ ಇಂಟ್ರೆಸ್ಟ್ ರೇಟ್ ಬಂದು 7.1% ಪರ್ ಆ್ಯನಮ್ ಆಗಿತ್ತು. ಸೊ ಅಲ್ಲಿಗೆ ಒಂದು 30 ಬೇಸಿಕ್ ಪಾಯಿಂಟ್ಸ್ಗಳ ಇನ್ಕ್ರೀಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಈ ಸ್ಕೀಮಿನ ಇನ್ನೂ ಕೆಲವೊಂದು ಡೀಟೇಲ್ಸ್ ಏನಪ್ಪ ಅಂತ ಅಂದರೆ, ಇದನ್ನು ಸಿಂಗಲ್ ಪರ್ಸನ್ ಕೂಡ ಓಪನ್ ಮಾಡ್ಬೋದು ಅಥವಾ ಜಾಯಿಂಟ್ಲಿ, ಅಂದರೆ 3 ವ್ಯಕ್ತಿಗಳು ಕೂಡಿ ಇದನ್ನು ಓಪನ್ ಮಾಡ್ಬೋದು. ಆ್ಯಂಡ್ ಏನೋ ಮೈನರ್ ಆಗಿದ್ದ ಕೇಸಲ್ಲಿ ಅಥವಾ ಏನೋ ಕೆಲವೊಬ್ಬರಿಗೆ ಏನೋ ಮೈಂಡ್ ಸ್ವಲ್ಪ ಅನ್ಸೌಂಡ್ ಆಗಿರುತ್ತಲ್ಲ, ಸೊ ಅವ್ರ ಪರವಾಗಿ ಗಾರ್ಡಿಯನ್ ಅಥವಾ ಪೇರೆಂಟ್ಸ್ ಕೂಡ ಓಪನ್ ಮಾಡ್ಬೋದು. ಆ್ಯಂಡ್ ಮ್ಯಾಕ್ಸಿಮಮ್ ಡೆಪಾಸಿಟ್ ಈ ಪರ್ಟಿಕ್ಯುಲರ್ ಸ್ಕೀಮಲ್ಲಿ ಸಿಂಗಲ್ ಅಕೌಂಟ್ ಆಗಿದ್ರೆ ಮ್ಯಾಕ್ಸಿಮಮ್ ಡೆಪಾಸಿಟ್ 900,000 ಮಾಡ್ಬೋದು. ಆ್ಯಂಡ್ ಜಾಯಿಂಟ್ ಅಕೌಂಟ್ ಆಗಿದ್ರೆ ಮ್ಯಾಕ್ಸಿಮಮ್ ಡೆಪಾಸಿಟ್ 15,00,000 ಮಾಡ್ಬೋದು. ನಾನು ಅವಾಗಲೇ ಹೇಳಿದೆ ನಿಮಗೆ ನಾಪ್ಕ ಇದೆಯಾ, ಗೌರ್ಮೆಂಟು ಈ ಒಂದು ಸ್ಕೀಮಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಿದೆ ರೀಸೆಂಟಾಗಿ ಅಂತ. ಆ ಚೇಂಜಸ್ ಏನೇನು ಅಂತಂದರೆ, ಮುಂಚೆ ಜಾಯಿಂಟ್ ಅಕೌಂಟಲ್ಲಿ ಕೇವಲ ಏನೋ 900,000 ಇಡ್ಬೋದಾಗಿತ್ತು, ಬಟ್ ಈಗ ಜಾಯಿಂಟ್ ಅಕೌಂಟಲ್ಲಿ ಮ್ಯಾಕ್ಸಿಮಮ್ ಡೆಪಾಸಿಟ್ 15,00,000 ಇನ್ಕ್ರೀಸ್ ಮಾಡಿದ್ದಾರೆ. ಆ್ಯಂಡ್ ಸಿಂಗಲ್ ಅಕೌಂಟಲ್ಲಿ ಮುಂಚೆ ಬರೀ 400,000 ಮ್ಯಾಕ್ಸಿಮಮ್ ಡೆಪಾಸಿಟ್ ಇತ್ತು, ಅದನ್ನು ಈಗ ಅವರು 900,000 ಇನ್ಕ್ರೀಸ್ ಮಾಡಿದ್ದಾರೆ. ಆ್ಯಂಡ್ ನೀವು ಯಾವ ಒಂದು ದಿನದಿಂದ ಈ ಒಂದು ಅಕೌಂಟ್ನ ಓಪನ್ ಮಾಡ್ತಿರೋ, ಕರೆಕ್ಟಾಗಿ ಅಲ್ಲಿಂದ ಒಂದು ತಿಂಗಳಿಗೆ ನಿಮಗೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, 1 ಏಪ್ರಿಲ್ ನೀವೇನಾದರೂ ಅಕೌಂಟ್ನ ಓಪನ್ ಮಾಡಿದರೆ, May 1 ನಿಮಗೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ಒಂದು ಸ್ಕೀಮಲ್ಲಿ ಮೆಚುರಿಟಿ ಪೀರಿಯಡ್ ಕೂಡ ಇರುತ್ತೆ, 5 ವರ್ಷದ ಮೆಚುರಿಟಿ ಪೀರಿಯಡ್ ಇರುತ್ತೆ. ನೀವು ಪ್ರೀಮೆಚೂರಾಗೂ ಸಹ ಇದನ್ನು ವಿತ್ಡ್ರಾ ಮಾಡ್ಬೋದು, ಬಟ್ 1 ವರ್ಷದ ಒಳಗಡೆ ನೀವು ಇದನ್ನು ಪ್ರೀಮೆಚೂರ್ ಆಗಿ ವಿತ್ಡ್ರಾ ಮಾಡೋಕ್ಕಾಗಲ್ಲ. ಆ್ಯಂಡ್ 1ನೇ ವರ್ಷದಿಂದ 3ನೇ ವರ್ಷದ ಒಳಗಡೆ ನೀವೇನಾದರೂ ಪ್ರೀಮೆಚೂರ್ ಆಗಿ ವಿತ್ಡ್ರಾ ಮಾಡ್ತೀರಾ ಅಂತಂದರೆ, ನಿಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟಿಂದ 2%ನ ಡಿಡಕ್ಟ್ ಮಾಡ್ಕೊತಾರೆ. ಆ್ಯಂಡ್ 3 ವರ್ಷದಿಂದ 5 ವರ್ಷದ ಒಳಗಡೆ ನೀವೇನಾದರೂ ಪ್ರೀಮೆಚೂರ್ ವಿತ್ಡ್ರಾ ಮಾಡ್ಕೊತೀರಾ ಅಂತಂದರೆ, ನಿಮ್ಮ ಒಂದು ಪ್ರಿನ್ಸಿಪಲ್ ಅಕೌಂಟಿಂದ 1% ಅಮೌಂಟ್ನ ಇವರು ಡಿಡಕ್ಟ್ ಮಾಡ್ಕೊತಾರೆ. ಆ್ಯಂಡ್ ಇನ್ ಕೇಸ್ ಈ ಒಂದು ಪಾಲಿಸಿ ಹೋಲ್ಡರ್ ಅಥವಾ ಈ ಒಂದು ಅಕೌಂಟ್ ಹೋಲ್ಡರ್ ಏನಾದರೂ ಮರಣನ ಹೊಂದ್ರೆ, ಅವರ ಒಂದು ನಾಮಿನಿ ಬಂದು ಕಂಪ್ಲೀಟ್ ಒಂದು ಡೆಪಾಸಿಟ್ ಅಮೌಂಟ್ನ ಕ್ಲೇಮ್ ಮಾಡ್ಕೊಬೋದು. ಆ್ಯಂಡ್ ಟ್ಯಾಕ್ಸ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಈ ಒಂದು ಸ್ಕೀಮಲ್ಲಿ ಬರ್ತಕ್ಕಂತಹ ಲಾಭ ಏನಿರುತ್ತೆ ಅಥವಾ ಒಂದು ಇಂಟ್ರೆಸ್ಟ್ ಏನಿರುತ್ತೆ ಅದು ಟ್ಯಾಕ್ಸಬಲ್ ಆಗಿರುತ್ತೆ. ಈಗ ನಾವು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಬಗ್ಗೆ ಮಾತಾಡೋಣ. ಹೆಸರೇ ಹೇಳೋ ಹಾಗೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಬಂದು ಸೀನಿಯರ್ ಸಿಟಿಸನ್ಸ್ಗೆ, ಅಂದರೆ 60 ವರ್ಷ ಮೇಲ್ಪಟ್ಟಿರೋರಿಗೆ, ಬಟ್ ಅವ್ರಿಗೆ ಮಾತ್ರ ಅಲ್ಲ, 55 ವರ್ಷ ಮೇಲ್ಪಟ್ಟಿರೋ ಸಿವಿಲಿಯನ್ ಎಂಪ್ಲಾಯೀಸ್ಗೂ ಸಹ ಇದರ ಲಾಭನ ಪಡ್ಕೊಬೋದು. ಆ್ಯಂಡ್ 50 ವರ್ಷ ಮೇಲ್ಪಟ್ಟಿರೋ ಡಿಫೆನ್ಸ್ ಎಂಪ್ಲಾಯೀಸು ಸಹ ಇದರ ಲಾಭನ ಇವರು ಪಡ್ಕೊಬೋದು. ಆ್ಯಂಡ್ ಈ ಒಂದು ಸ್ಕೀಮಲ್ಲಿ ಒಂದು ಲಂಪ್ಸಮ್ ಡೆಪಾಸಿಟ್ ಮೇಲೆ ಪ್ರತಿ ಕ್ವಾರ್ಟರ್ ಇಂಟ್ರೆಸ್ಟ್ ರೇಟ್ನ ಅರ್ನ್ ಮಾಡ್ಬೋದು. ಆ್ಯಂಡ್ ಪ್ರೆಸೆಂಟ್ಲಿ ಈ ಒಂದು ಕ್ವಾರ್ಟರ್ಗೆ, ಅಂದರೆ ಈ ಒಂದು ಏಪ್ರಿಲಿಂದ ಜೂನ್ ಕ್ವಾರ್ಟರ್ ಏನಿದೆ, ಈ ಒಂದು ಕ್ವಾರ್ಟರ್ಗೆ ಇದರ ಇಂಟ್ರೆಸ್ಟ್ ರೇಟ್ ಬಂದು 8.2% ಆಗಿದೆ. ಆ್ಯಂಡ್ ಕಳೆದ ಕ್ವಾರ್ಟರ್ಗೆ ಇದರ ಒಂದು ಇಂಟ್ರೆಸ್ಟ್ ರೇಟ್ ಬಂದು 8% ಆಗಿತ್ತು. ಸೊ ಅಲ್ಲಿಗೆ ಒಂದು 20 ಬೇಸಿಕ್
ಪಾಯಿಂಟ್ಸ್ ಏನ ಇನ್ಕ್ರೀಸ್ ನ ನಾವು ಇಲ್ಲಿ ಕಾಣಬಹುದು. ಈ ಸ್ಕೀಮಿನ ಕೆಲವೊಂದು ಫೀಚರ್ಸ್ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ, ಮೊದಲನೇದಾಗಿ ಇದರಲ್ಲಿ ಇರುವಂತಹ ಒಂದು ಮ್ಯಾಕ್ಸಿಮಮ್ ಡೆಪಾಸಿಟ್ ಬಂದು 30 ಲಕ್ಷ ಆಗಿದೆ. ಇದಕ್ಕಿಂತ ಮುಂಚೆ ಇದರ ಮ್ಯಾಕ್ಸಿಮಮ್ ಡೆಪಾಸಿಟ್ ಬಂದು 15 ಲಕ್ಷ ಆಗಿತ್ತು. ಯೂನಿಯನ್ ಬಜೆಟ್ 2023 ಅಲ್ಲಿ ಇದನ್ನ 30 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಪ್ರೀಮೆಚೂರ್ ಆಗಿ ವಿಡ್ರಾ ಮಾಡಬಹುದು ಸುಬ್ಬು ಅಂತ ನೀವೇನಾದ್ರು ಕೇಳಿದ್ರೆ, ಖಂಡಿತವಾಗ್ಲೂ ಪ್ರೀಮೆಚೂರ್ ಆಗಿ ವಿಡ್ರಾ ಮಾಡಬಹುದು 1 ವರ್ಷಕ್ಕಿಂತ ಮುಂಚೆನೆ. ಬಟ್ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ರೇಟ್ ನಿಮಗೆ ಅದರಲ್ಲಿ ಸಿಗಲ್ಲ. ಅಂಡ್ ಮೊದಲನೇ ವರ್ಷದಿಂದ 2ನೇ ವರ್ಷದ ಒಳಗಡೆ ನೀವೇನಾದರೂ ಪ್ರೀಮೆಚೂರ್ ಆಗಿ ವಿಡ್ರಾ ಮಾಡಿದ್ರೆ ನಿಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟ್ ಇಂದ 1.5% ನ ಡಿಡಕ್ಟ್ ಮಾಡ್ಕೊತಾರೆ. ಅಂಡ್ 2ನೇ ವರ್ಷದಿಂದ 5ನೇ ವರ್ಷದ ಒಳಗಡೆ ನೀವೇನಾದರೂ ಪ್ರೀಮೆಚೂರ್ ಆಗಿ ವಿಡ್ರಾನ ಮಾಡಿದ್ರೆ ಅಲ್ಲಿ ನಿಮಗೆ 1% ಆಫ್ ನಿಮ್ಮ ಒಂದು ಪ್ರಿನ್ಸಿಪಲ್ ಅಮೌಂಟ್ ಅಲ್ಲಿ ಇವರು ಡಿಡಕ್ಟ್ನ ಮಾಡ್ಕೊತಾರೆ. ಅಂಡ್ ಈ ಒಂದು ಪಾಲಿಸಿ ಹೋಲ್ಡರ್ ಏನೋ ಅಥವಾ ಈ ಒಂದು ಸ್ಕೀಮ್ ಹೋಲ್ಡರ್ ಮರಣನ ಹೊಂದ್ರೆ ಅವರ ಒಂದು ನಾಮಿನಿ ಎಂಟೈರ್ ಡೆಪಾಸಿಟ್ ಅಮೌಂಟ್ನ ಅಂಡ್ ಅದರ ಜೊತೆಗೆ ಇಂಟ್ರೆಸ್ಟ್ ರೇಟ್ನು ಸಹ ಇವರು ಅರ್ನ್ ಮಾಡಬಹುದು. ಅಂಡ್ ಅದರ ಜೊತೆಗೆ ಟ್ಯಾಕ್ಸ್ ಬಗ್ಗೆ ಮಾತಾಡೋದಾಗಿದ್ರೆ, ಅಂಡರ್ ಸೆಕ್ಷನ್ 80C ಇವರು ಏನೋ ಗಳಿಸೋ ಒಂದು ಲಾಭ 50,000 ಕಮ್ಮಿ ಇದ್ರೆ ಅದರಲ್ಲಿ ಇವರು ಟ್ಯಾಕ್ಸ್ ಎಕ್ಸೆಂಪ್ಷನ್ ಪಡ್ಕೊಬಹುದು. ಸೊ ಎಸ್, ಮುಂದುವರಿತ ನಮ್ಮ ಯೂನಿಯನ್ ಬಜೆಟ್ 2023 ಅಲ್ಲಿ ನಮ್ಮ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಹೆಣ್ಮಕ್ಳಿಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ತಂದಂತಹ ಒಂದು ಸ್ಕೀಮ್ ಬಗ್ಗೆ ಮಾತಾಡೋಣ. ಅದನ್ನೇ ಮಹಿಳಾ ಸಮಾನ್ ಸೇವಿಂಗ್ ಸರ್ಟಿಫಿಕೇಟ್. ಇದು ಬಂದು ಒಂದು ಒನ್ ಟೈಮ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಗಿರುತ್ತೆ. ಅಂಡ್ ಇದರ ಒಂದು ಟೆನ್ಯೂರ್ ಬಂದು 2 ವರ್ಷಕ್ಕಾಗಿರತ್ತೆ. ಇದನ್ನ ಯಾವ್ದಾದ್ರೂ ಮಹಿಳೆಯರು ಅಥವಾ ಮೈನರ್ ಚೈಲ್ಡಿನ ಗಾಡಿಯನ್ನು ಸಹ ಓಪನ್ ಮಾಡಬಹುದು. ಅಂಡ್ ಇದರಲ್ಲಿ ಮಿನಿಮಮ್ ಡೆಪಾಸಿಟ್ 1,000 ರೂಪಾಯಿ ಆಗಿರುತ್ತೆ. ಅಂಡ್ ಮ್ಯಾಕ್ಸಿಮಮ್ ಡೆಪಾಸಿಟ್ 2 ಲಕ್ಷ ಆಗಿರುತ್ತೆ. ಈ ಒಂದು ಸ್ಕೀಮ್ಗೆ ಇಂಟ್ರೆಸ್ಟ್ ರೇಟ್ ಬಂದು 7.5% ಪರ್ ಆನಮ್ ಆಗಿರುತ್ತೆ. ಅಂಡ್ ಯುನೋ ಕ್ವಾರ್ಟರ್ಲಿ ಇದನ್ನು ಕಾಂಪೌಂಡ್ ಕೂಡ ಮಾಡ್ತಾರೆ. ಬಟ್ ಇದು ಮೆಚ್ಯೂರಿಟಿ ಆಗೋ ಟೈಮ್ಗೆ ಇದರ ಒಂದು ಕಂಪ್ಲೀಟ್ ಒಂದು ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ, ಒಂದು ಲಾಭ ಏನು ಬಂದಿರುತ್ತೆ ಅದನ್ನು ನಮಗೆ ಕೊಡ್ತಾರೆ. ಬಟ್ 1 ವರ್ಷ ಆದಮೇಲೆ ನೀವು ಯಾವ ಒಂದು ಟೈಮಿಂದ ಡೆಪಾಸಿಟ್ ಮಾಡಿರ್ತಾರೋ ಅಲ್ಲಿಂದ 1 ವರ್ಷ ಆದಮೇಲೆ 40% ಆಫ್ ದ ಅಮೌಂಟ್ನ ನೀವು ವಿತ್ಡ್ರಾ ಕೂಡ ಮಾಡ್ಕೊಬೋದು. ಸೊ ಇಲ್ಲಿವರೆಗೂ ಹೇಳಿರೋ ಎಲ್ಲ ಸ್ಕೀಮ್ಗಳು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತಾ ಈಗ ಮುಂದುವರಿತ ಬೇರೆ ಬೇರೆ ಸೇವಿಂಗ್ ಸ್ಕೀಮ್ಗಳನ್ನ ಬ್ರೀಫ್ ಆಗಿ ನೋಡೋಣ. ಸೊ ಫಸ್ಟ್ ಈಗ ಪೋಸ್ಟ್ ಆಫೀಸ್ ಸೇವಿಂಗ್ ಅಕೌಂಟ್ ಬಗ್ಗೆ ಮಾತಾಡೋಣ. ಪೋಸ್ಟ್ ಆಫೀಸ್ ಸೇವಿಂಗ್ ಅಕೌಂಟ್ ಬಂದು ಬೇರೆ ಎಲ್ಲ ಬ್ಯಾಂಕ್ ಸೇವಿಂಗ್ ಅಕೌಂಟ್ ತರ ಇದು ಒಂದು ಸೇವಿಂಗ್ ಅಕೌಂಟ್. ಅಂಡ್ ಇದರಲ್ಲಿ ಇವರು 4% ಪರ್ ಆನಮ್ ಅಷ್ಟು ಒಂದು ಇಂಟ್ರೆಸ್ಟ್ ರೇಟ್ ನ ಕೊಡ್ತಾರೆ. ಅಂಡ್ ಕಳೆದ ಕ್ವಾರ್ಟರು ಸಹ ಇದರ ಒಂದು ಇಂಟ್ರೆಸ್ಟ್ ರೇಟ್ ಬಂದು 4% ಪರ್ ಆನಮೇ ಆಗಿತ್ತು. ನೆಕ್ಸ್ಟ್ ಬಂದು ನ್ಯಾಷನಲ್ ಸೇವಿಂಗ್ ಟೈಮ್ ಡೆಪಾಸಿಟ್ ಅಕೌಂಟ್, TD ಅಂತ ಕೂಡ ಕರೀತಾರೆ. ಇದು ಬಂದು ಬೇರೆ ಎಲ್ಲ ಬ್ಯಾಂಕ್ಗಳು ಮತ್ತೆ NBFCಗಳ FD ತರ ಇದು ಕೆಲಸ ಮಾಡುತ್ತೆ. ಅಂಡ್ ಇವರು ಬಂದು 1 ವರ್ಷ 2 ವರ್ಷ 3 ವರ್ಷ ಹಾಗೂ 5 ವರ್ಷಗಳ ಕಾಲಕ್ಕೆ ಇವರು ಒಂದು FD ಸಿಮಿಲರ್ ಟು FD ಸ್ಕೀಮ್ ಇರೋ ಹಾಗೆ ಇವರು ಒಂದು ಟೈಮ್ ಡೆಪಾಸಿಟ್ ಅಥವಾ ಒಂದು ಟರ್ಮ್ ಡೆಪಾಸಿಟ್ನ ಇವರು ಕೊಡ್ತಾರೆ. ಅಂಡ್ ಬೇರೆ ಬೇರೆ ಏನೋ ಟೈಮ್ ಪೀರಿಯಡ್ಗೆ ಬೇರೆ ಬೇರೆ ಇಂಟ್ರೆಸ್ಟ್ ರೇಟ್ ಇದೆ, ಅದು ಯಾವ್ದ್ಯಾವುದು ಅಂತ ಮುಂದುವರಿತಾ ನೋಡೋಣ. ನೆಕ್ಸ್ಟ್ ಬಂದು ನ್ಯಾಷನಲ್ ಸೇವಿಂಗ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ಅಂಡ್ ಇದು ಬಂದು ಬೇರೆ ಎಲ್ಲ ಬ್ಯಾಂಕ್ಸ್ಗಳ ತರ ಅಂಡ್ NBFCಗಳು ಪ್ರೊವೈಡ್ ಮಾಡೋ RD ಅಂದ್ರೆ ರೆಕರಿಂಗ್ ಡೆಪಾಸಿಟ್ ತರ ಕೆಲಸ ಮಾಡುತ್ತೆ. ಅಂಡ್ ಇವರು 5 ವರ್ಷಗಳ ಒಂದು ಟೆನ್ಯೂರ್ನ ಕೊಡ್ತಾರೆ ಇದರಲ್ಲಿ. ಅಂಡ್ ಇದರ ಒಂದು ಇಂಟ್ರೆಸ್ಟ್ ರೇಟ್ ಬಂದು ಪ್ರೆಸೆಂಟ್ಲಿ 6.2% ಪರ್ ಆನಮ್ ಆಗಿದೆ. ಅಂಡ್ ಇದರ ಪ್ರೀವಿಯಸ್ ಇಂಟ್ರೆಸ್ಟ್ ರೇಟ್ ಬಂದು 5.8% ಪರ್ ಆನಮ್ ಆಗಿದೆ. ನೆಕ್ಸ್ಟ್ ಬಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್, PPF ಅಂತ ಸುಮಾರು ಜನ ಕೇಳಿರ್ತೀರಾ. ಇದು ಬಂದು ಗೌರ್ಮೆಂಟ್ ಆಫ್ ಇಂಡಿಯಾನೇ ಪ್ರೊವೈಡ್ ಮಾಡುವಂತಹ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಕೀಮ್. ಪ್ರೆಸೆಂಟ್ಲಿ ಈ ಒಂದು ಸ್ಕೀಮಿನ ಇಂಟ್ರೆಸ್ಟ್ ರೇಟ್ ಬಂದು 7.1% ಪರ್ ಆನಮ್. ಅಂಡ್ ಲಾಸ್ಟ್ ಕ್ವಾರ್ಟರಲ್ಲೂ ಸಹ ಈ ಒಂದು ಸ್ಕೀಮ್ಗೆ ಸೇಮ್ ಇಂಟ್ರೆಸ್ಟ್ ರೇಟ್ ಸಿಗ್ತಾ ಇತ್ತು. ನೆಕ್ಸ್ಟ್ ಬಂದು ಸುಕನ್ಯಾ ಸಮೃದ್ಧಿ ಸೇವಿಂಗ್ ಅಕೌಂಟ್. ಸೊ ಹೆಸರೇ ಹೇಳೋ ಹಾಗೆ ಹೆಣ್ಣು ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಪೇರೆಂಟ್ಸು ಇದರಲ್ಲಿ ಹಣನ ಸೇವ್ ಮಾಡ್ಬೋದು. ಹೆಣ್ಣು ಮಗುವಿನ ಫರ್ದರ್ ಎಜುಕೇಷನ್ಗೆ ಆಗಲಿ ಅಥವಾ ಮದುವೆಗೆ ಆಗಲಿ ಪೇರೆಂಟ್ಸು ಈ ಪರ್ಟಿಕ್ಯುಲರ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣನ ಸೇವ್ ಮಾಡಬಹುದು. ಈ ಒಂದು ಪರ್ಟಿಕ್ಯುಲರ್ ಕ್ವಾರ್ಟರ್ ಅಲ್ಲಿ ಇದರ ಒಂದು ಇಂಟ್ರೆಸ್ಟ್ ರೇಟ್ ಬಂದು 8% ಪರ್ ಆನಮ್ ಆಗಿದೆ. ಪ್ರೀವಿಯಸ್ಲಿ ಇದರ ಒಂದು ಇಂಟ್ರೆಸ್ಟ್ ರೇಟ್ ಬಂದು 7.6% ಪರ್ ಆನಮ್ ಆಗಿತ್ತು. ನೆಕ್ಸ್ಟ್ ಬಂದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಇದೊಂದು ಸೇವಿಂಗ್ಸ್ ಬಾಂಡ್ ತರ ಕೆಲಸ ಮಾಡುತ್ತೆ. ಅಂಡ್ ಇದು ತನ್ನ ಸಬ್ಸ್ಕ್ರೈಬರ್ಸ್ಗೆ ಅಂದ್ರೆ ಮೇನ್ಲಿ ಸ್ಮಾಲ್ ಮತ್ತೆ ಮಿಡ್ ಇನ್ಕಮ್ ಲೆವೆಲ್ ಸಬ್ಸ್ಕ್ರೈಬರ್ಸ್ಗೆ ಏನೋ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಎಂಕರೇಜ್ಮೆಂಟ್ ಕೊಡುತ್ತೆ. ಅಂಡ್ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ನ ಬೆನಿಫಿಟ್ಸ್ ಸಹ ಪಡ್ಕೊಬಹುದು. ಪ್ರೆಸೆಂಟ್ಲಿ ಇದರ ಒಂದು ಇಂಟ್ರೆಸ್ಟ್ ರೇಟ್ ಬಂದು 7.7% ಪರ್ ಆನಮ್. ಅಂಡ್ ಕಳೆದ ಕ್ವಾರ್ಟರ್ ಅಲ್ಲಿ ಇದರ ಇಂಟ್ರೆಸ್ಟ್ ರೇಟ್ ಬಂದು 7% ಪರ್ ಆನಮ್ ಇತ್ತು. ಸೊ ಅಲ್ಲಿಗೆ 70 ಬೇಸಿಕ್ ಪಾಯಿಂಟ್ಗಳ ಇನ್ಕ್ರೀಸ್ ನ ನಾವು ಇಲ್ಲಿ ಕಾಣಬಹುದು. ನೆಕ್ಸ್ಟ್ ಬಂದು ಕಿಸಾನ್ ವಿಕಾಸ್ ಪತ್ರ. ಹೆಸರೇ ಹೇಳೋ ಹಂಗೆ ಇದು ರೈತರಿಗೋಸ್ಕರ ಗೌರ್ಮೆಂಟ್ ಬ್ಯಾಕ್ ಆಗಿರೋ ಒಂದು ಸ್ಕೀಮ್. ಪ್ರೆಸೆಂಟ್ಲಿ ಇದರ ಇಂಟ್ರೆಸ್ಟ್ ರೇಟ್ ಬಂದು 7.5% ಪರ್ ಆನಮ್. ಅಂಡ್ ಮುಂಚೆ ಇದರ ಇಂಟ್ರೆಸ್ಟ್ ರೇಟ್ ಬಂದು 7.2% ಪರ್ ಆನಮ್ ಆಗಿತ್ತು. ಅಂಡ್ ಈಗ ನಾವು ಸುಮಾರು ಸ್ಕೀಮ್ಗಳ ಬಗ್ಗೆ ಮಾತಾಡಿದ್ವಿ. ಈಗ ಒಟ್ಟಾರೆ ಒಂದು ಸ್ನಾಪ್ ಶಾಟ್ನ ನೋಡೋಣ. ಈ ಒಂದು ಸ್ನಾಪ್ ಶಾಟ್ ಅಲ್ಲಿ ನೀವು ಈ ಎಲ್ಲ ಸ್ಕೀಮ್ಗಳ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಷ್ಟು ಒಂದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ ಅನ್ನೋದನ್ನ ನಾವು ನೋಡ್ಬೋದು.
ಸೊ ಎಸ್, ಈಗ ನಾವು ಈ ಒಂದು ಇಂಟ್ರೆಸ್ಟ್ ರೇಟ್ ನ ತಿಳ್ಕೊಂಡ್ವಿ, ಸ್ಕೀಮ್ಗಳ ಬಗ್ಗೆ ತಿಳ್ಕೊಂಡ್ವಿ, ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ಈ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಸೇವಿಂಗ್ಸ್ ಅಕೌಂಟ್ ಅಥವಾ ಈ ಒಂದು ಸ್ಕೀಮ್ ಅಕೌಂಟ್ ನ ಹೇಗೆ ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಸೇವಿಂಗ್ಸ್ ಅಕೌಂಟ್ ನ ಓಪನ್ ಮಾಡೋದು ತುಂಬಾನೇ ಸಿಂಪಲ್, ಅಂಡ್ ಇದು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಮುಖಾಂತರನು ಮಾಡಬಹುದು. ಈಗ ನಾವು ಆಫ್ಲೈನ್ ಮೆಥಡ್ ಬಗ್ಗೆ ಮಾತಾಡೋಣ ಮೊದಲನೇದಾಗಿ. ಸೊ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಹೋಗಬೇಕಾಗತ್ತೆ. ಅಲ್ಲಿ ನೀವು ಯಾವ ಒಂದು ಸ್ಕೀಮ್ ಅಕೌಂಟ್ ನ ಓಪನ್ ಮಾಡಬೇಕು ಅದರ ಒಂದು ರಿಲೆವೆಂಟ್ ಫಾರ್ಮ್ ನ ನೀವು ಫಿಲ್ ಮಾಡಿ ನೆಸೆಸರಿ ಡಾಕ್ಯುಮೆಂಟ್ಸ್ ನ ನೀವು ಸಬ್ಮಿಟ್ ಮಾಡಿದ್ರೆ ದಟ್ಸ್ ಇಟ್, ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ. ಅಂಡ್ ಮಿನಿಮಮ್ ಡೆಪಾಸಿಟ್ ಎಷ್ಟಿದೆಯೋ ಆ ಒಂದು ಅಮೌಂಟ್ ನ ನೀವು ಕಟ್ಟಿ ನಿಮ್ಮ ಅಕೌಂಟ್ ನ ನೀವು ಓಪನ್ ಮಾಡಬಹುದು. ಅಂಡ್ ಕೆಲವೊಂದು ಡಾಕ್ಯುಮೆಂಟ್ಸ್ ಸಹ ಬೇಕಾಗತ್ತೆ. ಅದು ಯಾವುದು ಅಂತ ಅಂದ್ರೆ KYC ರಿಜಿಸ್ಟ್ರೇಷನ್ ಫಾರ್ಮ್ ಬೇಕಾಗತ್ತೆ, ಮತ್ತೆ ನಿಮ್ಮ ಒಂದು ಐಡೆಂಟಿಟಿ ಪ್ರೂಫ್ಗೋಸ್ಕರ ಆಧಾರ್ ಕಾರ್ಡ್ ಇರ್ಬೋದು, ಅಂಡ್ ಪ್ಯಾನ್ ಕಾರ್ಡ್, ಡ್ರೈವರ್ಸ್ ಲೈಸೆನ್ಸ್, ಪಾಸ್ಪೋರ್ಟ್ ಇದನ್ನ ನೀವು ಕೊಡಬಹುದು. ಅಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ನ ಪ್ರೂಫ್ಗೋಸ್ಕರ ಆಧಾರ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್, ಡ್ರೈವರ್ಸ್ ಲೈಸೆನ್ಸ್ ಇದನ್ನು ಸಹ ನೀವು ಅಲ್ಲಿ ಸಬ್ಮಿಟ್ ಮಾಡಬಹುದು. ಈಗ ಆನ್ಲೈನ್ ಮೆಥಡ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಫಸ್ಟ್ ನೀವು ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಪ್ರೂವಲ್ ನ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ನೀವು ತಗೋಬೇಕಾಗತ್ತೆ. ಅಂಡ್ ಇದಕ್ಕೋಸ್ಕರ 24 hours ಆಗುತ್ತೆ. ಅದಾದ್ಮೇಲೆ IPPB ಆಪ್ ಅಥವಾ ನಮ್ಮ ಒಂದು ಪೋಸ್ಟ್ ಆಫೀಸಿನ ಒಫಿಷಿಯಲ್ ಇಂಟರ್ನೆಟ್ ಬ್ಯಾಂಕಿಂಗ್ ವೆಬ್ಸೈಟ್ಗೆ ಹೋಗಿ ನೀವು ಅದರ ಒಂದು ಪ್ರಾಡಕ್ಟ್ ಪೇಜ್ ಅಲ್ಲಿ ನಿಮಗೆ ಯಾವ ಒಂದು ಸ್ಕೀಮ್ ಬೇಕೋ ಅದರ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ಒಂದು ಫಾರ್ಮ್ ಬರುತ್ತೆ. ಆ ಒಂದು ಫಾರ್ಮ್ ಅಲ್ಲಿ ನಿಮ್ಮ ಒಂದು ನೆಸೆಸರಿ ಡೀಟೇಲ್ಸ್ ನ ನೀವು ಫಿಲ್ ಮಾಡಾದ್ಮೇಲೆ ನೀವು ಅದಕ್ಕೆ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನು ಸಹ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಾದ್ಮೇಲೆ ನೀವು ನಿಮ್ಮ ಫಾರ್ಮ್ ನ ಒಂದ್ಸರಿ ರಿವ್ಯೂ ಮಾಡಿ, ಓಕೆ ಎಲ್ಲ ಕರೆಕ್ಟ್ ಆಗಿ ನಾನು ಇನ್ನು ಟೈಪ್ ಮಾಡಿದ್ದೀರಾ ಅಂತ ನೋಡಿ ಸಬ್ಮಿಟ್ ನ ಕ್ಲಿಕ್ ಮಾಡಬೇಕು. ಸೊ ಇಷ್ಟೆಲ್ಲ ಸ್ಟೆಪ್ಸ್ ಮುಗಿಸಿದ್ರೆ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ, ನೀವು ನಿಮ್ಮ ಡೆಪಾಸಿಟ್ ನ ಸ್ಟಾರ್ಟ್ ಮಾಡಿ ಇಂಟ್ರೆಸ್ಟ್ ರೇಟ್ ನ ಇಲ್ಲಿ ಗಳಿಸಬಹುದು. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋಲಿ ನಾವು ಬೇರೆ ಬೇರೆ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಗಳ ಇಂಟ್ರೆಸ್ಟ್ ರೇಟ್ ಬಗ್ಗೆ ಮತ್ತೆ ಫೀಚರ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ. ಅಂಡ್ ಎಸ್ಪೆಷಲಿ ಈ ಒಂದು ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಗಳು ಜನರಲ್ಲಿ ತುಂಬಾನೇ ಪಾಪ್ಯುಲಾರಿಟಿನ ಪಡ್ಕೊಂಡಿದೆ. ಏನಕ್ಕೆ ಅಂತಂದ್ರೆ ಗೌರ್ಮೆಂಟ್ ಇದನ್ನ ಬ್ಯಾಕ್ ಮಾಡೋದ್ರಿಂದ ಸೇಫ್ ಅಂತ ಕನ್ಸಿಡರ್ ಆಗುತ್ತೆ. ಅಂಡ್ ಅಟ್ ಸೇಮ್ ಟೈಮ್ ರೀಸೆಂಟ್ ಆಗಿ ಯೂನಿಯನ್ ಬಜೆಟ್ ಆದಾಗಿಂದ ಒಂದು ಸ್ವಲ್ಪ ಇಂಟ್ರೆಸ್ಟ್ ರೇಟ್ನು ಸಹ ಜಾಸ್ತಿ ಮಾಡಿದ್ದಾರೆ. ಬಟ್ ಒಂದು ಡಿಸ್ಕ್ಲೇಮರ್ ಏನು ಅಂತಂದ್ರೆ, ಹೌದು ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಗಳನ್ನ ಗೌರ್ಮೆಂಟ್ ಬ್ಯಾಕ್ ಮಾಡುತ್ತೆ ಮತ್ತೆ ಗೌರ್ಮೆಂಟ್ ಗ್ಯಾರಂಟಿನು ಸಹ ಕೊಡುತ್ತೆ. ಬಟ್ ಆದ್ರೂ ಸಹ ನೀವು ಎಲ್ಲಾ ಡೀಟೇಲ್ಸ್ ನು ಕಂಪ್ಲೀಟ್ ಆಗಿ ತಿಳ್ಕೊಳ್ದೇನೆ ಇನ್ವೆಸ್ಟ್ಮೆಂಟ್ ಮಾಡೋದು ಅದರದೇ ಆದಂತಹ ಓನ್ ರಿಸ್ಕ್ ನ ಕ್ಯಾರಿ ಮಾಡುತ್ತೆ. ಸೊ ನಿಮಗೆ ಗೌರ್ಮೆಂಟ್ ಈಗ ಕೊಟ್ಟಿರೋ ಒಂದು ಇಂಟ್ರೆಸ್ಟ್ ರೇಟ್ ಸ್ಯಾಟಿಸ್ಫೈ ಆಗಿದೆಯಾ ಅಥವಾ ಸಮಾಧಾನ ತಂದಿದೆಯಾ ಅಥವಾ ಇನ್ನೂ ಜಾಸ್ತಿ ಆಗ್ಬೇಕಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ವ್ಯೂನ ನಮಗೆ ತಿಳಿಸಿ. ಅಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಅಂಡ್ ಮರಿದೇನೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಡ್ ದೆನ್ ಬೈ ಬೈ, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.